ಹಾಯ್, ನಾನು ನಿಮ್ಮ ವಿನಾಯಕ್ ನಾಯ್ಕ್. ಇವತ್ತು ಈ ಪ್ರಾಕ್ಯುಮೆಂಟಲ್ಲಿ ಟೆಂಡರ್ ಸಬ್ಮಿಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ. ಫಸ್ಟ್ ಕ್ರೋಮ್ ಓಪನ್ ಮಾಡಿ. ಕ್ರೋಮ್ ಓಪನ್ ಮಾಡಿಬಿಟ್ಟು ಈ ಪ್ರಾಕ್ಯುಮೆಂಟ್ ಕರ್ನಾಟಕ ಅಂತ ಸರ್ಚ್ ಮಾಡಿ. ಇದು ಮಾಡಿದ ನಂತರ ನಿಮಗೆ ಸರ್ಚ್ ಬರುತ್ತೆ. ಸೊ ಸರ್ಚ್ ಮಾಡಿದ ನಂತರ ನಿಮಗೆ ಈ ಪ್ರಾಕ್ಯುಮೆಂಟ್ ಪೋರ್ಟಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ದರಖಾಸ್ತುಗಳ ಪಟ್ಟಿ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಲಾಗಿನ್ ಅಂತಲೂ ಕ್ಲಿಕ್ ಮಾಡಿ. ಸೊ ಲಾಗಿನ್, ಇದು ಸಾರಿ ನೆಟ್ವರ್ಕಿಂದ ಅದು ಇಶ್ಯೂ ಬರ್ತಾ ಇದೆ. ಸೊ ಲಾಗಿನ್ ಆಗಿದೆ. ಸೊ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ. ಸೊ ಯೂಸರ್ ನೇಮ್ ಆಮೇಲೆ ಪಾಸ್ವರ್ಡ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಿ. ಓಕೆ, ಲಾಗಿನ್ ಆಯ್ತು ಇವಾಗ. ಸೊ ಇದಾದ ನಂತರ ನೀವು ಟೆಂಡರ್ ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು ಫಸ್ಟ್. ಸೊ ಟೆಂಡರ್ ಮ್ಯಾನೇಜ್ಮೆಂಟಲ್ಲಿ ಸರ್ಚ್ ನ್ಯೂ ಟೆಂಡರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ನೋಡಿ. ಸರ್ಚ್ ನ್ಯೂ ಟೆಂಡರ್ಸ್, ಅದನ್ನು ಕ್ಲಿಕ್ ಮಾಡಿದ ನಂತರ ಟೆಂಡರ್ಸ್ದು ಡೀಟೇಲ್ಸ್ ಬರುತ್ತೆ. ಆವಾಗ ಫಸ್ಟ್ ಡಿಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಡಿಪಾರ್ಟ್ಮೆಂಟ್ ತೊಗೊಳ್ಬೇಕು. ನಾನು ಆರ್ ಡಿ ಪಿ ಆರ್ ತೊಗೊಂಡಿದ್ದೀನಿ. ಆಮೇಲೆ ಡಿಪಾರ್ಟ್ಮೆಂಟ್ ಲೊಕೇಶನ್, ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಡಿಸ್ಟಿಕ್ದು ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಇರುತ್ತಲ್ಲ ಅದು ಡಿವಿಷನ್ ಅಂತ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇ ಅಂತ ಇರುತ್ತೆ. ಸೊ ನಾನು ತೊಗೋತೀನಿ ಇವಾಗ ಇ ಸಿರ್ಸಿ ತೊಗೋತೀನಿ. ಸರ್ಚ್ ಅಂತ ಕೊಡಬೇಕು. ಸರ್ಚ್ ಕೊಟ್ಟ ನಂತರ ನಿಮಗೆ ಯಾವ ಸಿರ್ಸಿದ್ದು ಯಾವ್ಯಾವ ವರ್ಕ್ ಕರ್ತಿದ್ದಾರೆ ಅದರದ್ದು ಡೀಟೇಲ್ಸ್ ಬರುತ್ತೆ. ಸೊ ಅವಾಗ ನೀವು ಫಸ್ಟ್ ಒಂದು ತೊಗೊಂಡಿದ್ದೀನಿ ನಾನು. ಆ್ಯಕ್ಷನ್ ಕೆಳಗಡೆ ಇದೆಯಲ್ಲ ಫೋರ್ತ್ ಆಪ್ಷನ್ನು, ಗ್ರೀನ್ ಮ್ಯಾನ್ ಇದಾನಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಅದು ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ನಿಮ್ಮ ಫೈಲಿಗೆ ಬರುತ್ತೆ ಅದು. ಸೊ ಬಂದಾದಮೇಲೆ ಇದಿಷ್ಟು ಡೀಟೇಲ್ಸು, ಟೆಂಡರ್ ಪಿ, ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ, ಅಪ್ಲೋಡ್ ಬಿಟ್ ಡಾಕ್ಯುಮೆಂಟ್ಸು, ಐಟಮ್ ವೈಸ್ ಬಿಟ್, ಫೈನಾನ್ಷಿಯಲ್ ಆಫರ್ ಎಲ್ಲ ಇರಿದೆ. ಸೊ ಇದನ್ನೆಲ್ಲ ನೀವು ರೆಡಿ ಮಾಡಬೇಕಾಗ್ತದೆ. ಸೊ ನೀವು ಫಸ್ಟ್ ಇವಾಗ ಟೆಂಡರ್ ಪ್ರೊಸೆಸಿಂಗ್ ಪಿ ನೋಡೋಣ. ಅಲ್ಲಿ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಎಲ್ಲ ಇದೆ. ಸೊ ನಾನೇನು ಮಾಡ್ತೀನಿ ಇವಾಗ ಅದನ್ನು ಟೆಂಡರ್ ಫೀನ ಪೇಮೆಂಟ್ ಮಾಡ್ತೀನಿ ಇವಾಗ. ಟೆಂಡರ್ ಪಿ ವೀಡಿಯೋದು ಏನಾದರೂ ಬೇಕಾದ್ರೆ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಇದೆ ನಂದು ಟೆಂಡರ್ ಪಿ ಮಾಡಿರೋದು. ನೋಡಿ ಇವಾಗ ನಾನು ಟೆಂಡರ್ ಪಿಯನ್ನು ಪೇಮೆಂಟ್ ಮಾಡಿದ್ದೀನಿ. ಸೊ ಸೆಕೆಂಡ್ ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ ಅಂತ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಇದೆಲ್ಲ ಕಂಡೀಷನ್ಸ್ ಬರುತ್ತೆ. ಇದು ಎಲ್ಲದನ್ನು ಎಸ್ ಅಂತ ಕೊಡಬೇಕು. ಇದು ಅವ್ರದ್ದು ಟೆಂಡರ್ದು ಕಂಡೀಷನ್ಸ್ ಇರುತ್ತೆ, ಇವಕ್ಕೆಲ್ಲ ನೀವು ಎಸ್ ಅಂತ ಕೊಡಬೇಕು. ಇನ್ ಕೇಸ್ ಏನಾದರೂ ನೋ ಅಂತ ಇದ್ದರೆ ಅದು ನಿಮಗೆ ಗ್ರೀನ್ ಟಿಕ್ ಬರೋಲ್ಲ, ಅಂದರೆ ನೆಕ್ಸ್ಟ್ ಸ್ಟೆಪ್ ಹೋಗ್ಲಿಕ್ಕಾಗಲ್ಲ. ಸೊ ಇವಾಗ ನಾನು ಪ್ರತಿಯೊಂದನ್ನು ಎಸ್ ಎಸ್ ಅಂತ ಕೊಡ್ತಾ ಇದ್ದೀನಿ. ಅವಾಗ ಸೇವ್ ಅಂತ ಕೊಡಿಲಿ ಕೊನೆಗೆ. ನೋಡಿ ಸೇವ್ ಕೊಟ್ಟಮೇಲೆ ಅದನ್ನು ಕೂಡ ಆ್ಯಕ್ಷನ್ ಸ್ಟೇಟಸಲ್ಲಿ ಗ್ರೀನ್ ಟಿಕ್ ಬಂದಿದೆ. ಸೊ ಥರ್ಡ್ ಒನ್ ಅಪ್ಲೋಡ್ ಬಿಟ್ ಡಾಕ್ಯುಮೆಂಟ್ಸ್ ಆಲ್ರೆಡಿ ಆಗಿದೆ ಅಪ್ಲೋಡ್ ಅಂತ ಬಂದಿದೆ. ಸೊ ಆಲ್ರೆಡಿ ಅಪ್ಲೋಡ್ ಆಗಿದ್ದಂದರೆ ಕೆಲವು ಡಾಕ್ಯುಮೆಂಟ್ಸ್ ಏನು ಕೇಳಿಲ್ಲ ಅಂತ ಅರ್ಥ, ಬಟ್ ಕೇಳಿರ್ತಾರೆ ಬಿಟ್ ಡಾಕ್ಯುಮೆಂಟಲ್ಲಿ. ಅದನ್ನು ನೀವು ಸಪ್ರೇಟಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದೆಲ್ಲ ಚೆಕ್ ಮಾಡಿ ಇನ್ನೊಂದ್ಸಲ. ಇದೆಲ್ಲ ಜನರಲ್ ಕಂಡೀಷನ್ಸ್ ಆಫ್ ಎಲಿಜಿಬಿಲಿಟಿ. ಸೊ ಇವಾಗ ಆಗಿದೆ. ಸೊ ಅಪ್ಲೋಡ್ ಬಿಟ್ ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಅಪ್ಲೋಡ್ ಬಿಟ್ ಡಾಕ್ಯುಮೆಂಟ್ಸ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಕೇಳಿಲ್ಲದೆ ಇದ್ದರು, ಬಟ್ ನೀವು ನಿಮ್ಮದು ರಿಜಿಸ್ಟ್ರೇಷನ್ ಕಾಪಿ ಆದರೂ ಹಾಕಬೇಕಾಗತ್ತೆ. ಸೊ ನಾನಿವಾಗ ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ರಿಜಿಸ್ಟ್ರೇಷನ್ ಕಾಪಿ ಹಾಕ್ತೀನಿ ಇವಾಗ. ಇದೆಲ್ಲ ನಿಮ್ಮದು ಬ್ರೌಸ್ ಡಾಕ್ಯುಮೆಂಟ್ ಅಂತಿದೆ, ಅದಕ್ಕೆ ಕ್ಲಿಕ್ ಮಾಡಿದ್ದೆ. ನಿಮ್ಮದು ಸಿಸ್ಟಮ್ದು ಯಾವ ಫೈಲ್ ಎಲ್ಲಿ ಸೇವ್ ಮಾಡ್ಕೊಂಡಿದ್ದಿರಲ್ಲ ನಮ್ಮ ಫೈಲ್ ಹೆಸರಲ್ಲಿ, ಅಲ್ಲಿ ಹೋಗುತ್ತೆ. ಸೊ ಅಲ್ಲಿಂದ ನಿಮ್ಮ ಹೆಸರು ಅದು ಯಾವ ಫೈಲ್ ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಬಿಡ್ರಾಯ್ತು. ಓಕೆ ಕೊಟ್ಟಿದ್ದೆ, ಇಲ್ಲಿ ಬರುತ್ತೆ. ಆಮೇಲೆ ಇಲ್ಲಿ ಇಲ್ಲಿ ಆ್ಯಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಆ್ಯಕ್ಷನ್ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಬೇಕು. ಆ್ಯಡ್ ಡಾಕ್ಯುಮೆಂಟ್
ಸೊ ಆ್ಯಡ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿದ ಮೇಲೆ ಅದು ನಿಮಗೆ ಅಪ್ಲೋಡ್ ಆಗುತ್ತೆ. ಸೊ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಅದು ಆಗಿದೆ. ಆಮೇಲೆ ಫಿಫ್ತ್ ಒಂದು ಎರಡು ಮೂರು ನಾಲ್ಕನೇದು ಇದು ಅಗ್ರಿಮೆಂಟ್ ಮಾಡೋದು. ಐ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತಿದೆಯಲ್ಲ ಅದನ್ನು ಇದು ಮಾಡಿದಾಗ ಗ್ರೀನ್ ಟಿಕ್ ಬರುತ್ತೆ. ಸೊ ನಂತರ ಐಟಮ್ ವೈಸ್ ಬಿಡ್ ಫೈನಾನ್ಷಿಯಲ್ ಆಫರ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕು. ಇದೆಲ್ಲದಕ್ಕೂ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಕೊತ ಹೋಗಬೇಕು, ಇಲ್ಲಾಂದರೆ ಅದು ನಿಮಗೆ ಸ್ಟೇಟಸ್ಸು ಗ್ರೀನ್ ಆಗೋಲ್ಲ, ರೆಡ್ ಮಾರ್ಕಲ್ಲೇ ಇರುತ್ತೆ. ಸೊ ಆ್ಯಕ್ಷನ್ ಬಿಲ್ಡಿಂಗ್ಸ್ ಅಂತ ಇದೆ, ಅದು ಆ್ಯಕ್ಷನ್ ಕೆಳಗಡೆ ಕ್ಲಿಕ್ ಮಾಡಿ ರೇಟ್ ಬರುತ್ತೆ. ಸೊ ನಾನೇನು ಮಾಡ್ತಿದ್ದೀನಿ, ಇದು ನನಗೆ ಬೇಕಾಗಿರೋ ರೇಟ್ ಹಾಕ್ತಾ ಹೋಗ್ತೀನಿ ನೋಡಿ. ಯೂನಿಟ್ ರೇಟ್ ಅಂತ ಇದೆ, ನಾನು ಅಬೌನು ಹಾಕಲ್ಲ ಬಿಲೋನು ಹಾಕಲ್ಲ, ನನಗೆ ಅನಿಸಿದ ಒಂದು ರೇಟ್ ಹಾಕ್ತಾ ಹೋಗ್ತೀನಿ ಎಷ್ಟು ಎಸ್ ಆರ್ ಎಷ್ಟು ಹಾಕಬೇಕು ಅಂತ. ಸೊ ರೇಟ್ ಹಾಕೋದು ಏನೋ ಕಷ್ಟ ಇರೋಲ್ಲ, ಅದು ನಿಮ್ಮದು ನಿಮ್ಮ ಮೇಲೆ ಡಿಪೆಂಡ್, ನೀವು ಎಷ್ಟು ಬೇಕಾದ್ರೂ ನೀವು ಹಾಕ್ಕೊಳ್ಬೋದು. ನಾನು ಎಸ್ ಆರ್ ಹಾಕ್ತಾ ಇದ್ದೀನಿ, ಶೆಡ್ಯೂಲ್ ರೇಟ್ ಏನು ಆಗಿದೆಯಲ್ಲ ಅವ್ರ ಕಡೆಯಿಂದ ಅದೇ ಹಾಕ್ಕೊಂಡು ಸಬ್ಮಿಟ್ ಮಾಡ್ತೀನಿ ಈಗ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಿಮ್ಮದು ಟೋಟಲ್ ಬಿಡ್ ವ್ಯಾಲ್ಯೂ ಅಂತ ಇದೆಯಲ್ಲ ಅದನ್ನು ಚೆಕ್ ಮಾಡ್ಬೇಕು, ನೀವು ಎಷ್ಟು ಆಗಿದೆ ನಾನು ಹಾಕಿದ್ದೆ ಎಷ್ಟು ಅಂದ್ಕೊಂಡು ಚೆಕ್ ಮಾಡಿಕೊಂಡೆ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕಾಗ್ತದೆ. ಸೇವ್ ಆ್ಯಂಡ್ ಕಂಟಿನ್ಯೂ ಆಯ್ತು ಇವಾಗ, ಈಗ ಬ್ಯಾಗ್ ಎಲ್ಲದೂ ಆಗಿದೆ. ಇವಾಗ ಕಂಟಿನ್ಯೂ ಟು ಸೈನ್ ಅಂತ ಕೊಡಬೇಕು. ನೀವು ಕಂಟಿನ್ಯೂ ಟು ಸೈನ್ ಇದರಲ್ಲಿ ಕ್ರೋಮಲ್ಲಿ ಮಾಡಲಿಕ್ಕಾಗಲ್ಲ. ಸೊ ನಾನು ಇಲ್ಲಿಂದ ಲಾಗೌಟ್ ಆಗಿಬಿಟ್ಟು ಇಂಟರ್ನೆಟ್ ಎಕ್ಸ್ಪ್ಲೋರ್ ಓಪನ್ ಮಾಡ್ತೀನಿ, ಅಲ್ಲಿಂದ ಮಾತ್ರ ಸಬ್ಮಿಟ್ ಮಾಡೋಕ್ಕೆ ಆಗುತ್ತೆ ನಿಮಗೆ. ಸೊ ನಾನೀಗ ಇಂಟರ್ನೆಟ್ ಎಕ್ಸ್ಪ್ಲೋರ್ ಓಪನ್ ಮಾಡಿದ್ದೀನಿ, ಅಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಅಂತ ಸರ್ಚ್ ಕೊಡಬೇಕು ಫಸ್ಟ್. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮಿಂದ ಸರ್ಚ್ ಆಗೋದು ಡಿಲೇ ಆಗ್ತಾ ಇದೆ. ಓಕೆ, ಈ ಪ್ರೊಕ್ಯೂರ್ಮೆಂಟ್ ಕರ್ನಾಟಕ ಪೋರ್ಟಲ್. ನೀವು ಕ್ರೋಮಲ್ಲಿ ಮಾಡೋಕ್ಕಾಗಲ್ಲ, ನೀವು ಇಂಟರ್ನೆಟ್ ಎಕ್ಸ್ಪ್ಲೋರಲ್ಲೇ ಮಾಡಬೇಕಾಗ್ತದೆ. ನಾನು ಈ ಪ್ರೊಕ್ಯೂರ್ಮೆಂಟ್ ಓಪನ್ ಮಾಡಿದ್ದೀನಿ, ಮಾಡಿದ ನಂತರ ಸರ್ಚ್ ರಿಸಲ್ಟ್ಸ್ ಬರುತ್ತೆ. ಸೊ ಇದರಲ್ಲಿ ಬಂದಾಗ ಫಸ್ಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಸ್ ಅಂತ ಕೊಡಿ. ಸೊ ನಿಮಗೆ ಈ ಪ್ರೊಕ್ಯೂರ್ಮೆಂಟ್ ಬಂದು ಲಾಗಿನ್ ಕೊಡಿ, ಲಾಗಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ. ಸೊ ಲಾಗಿನ್, ಲಾಗಿನ್ ಕೊಟ್ಟ ನಂತರ ಮೈ ಬಿಡ್ಸ್, ಮೈ ಬಿಡ್ಸಿಗೆ ಹೋಗಿ ಅಲ್ಲಿ ಆ್ಯಕ್ಷನ್ನ ಕ್ಲಿಕ್ ಮಾಡಿ. ಇವಾಗ ಕಂಟಿನ್ಯೂ ಟು ಸೈನ್ ಅಂತ ಕ್ಲಿಕ್ ಮಾಡಿ. ಬಿಫೋರ್ ಕಂಟಿನ್ಯೂ ಟು ಸೈನ್ ಎಲ್ಲ ಡಾಕ್ಯುಮೆಂಟ್ಸು ಮತ್ತು ರೇಟ್ ಹಾಕಿರೋದನ್ನ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ. ಬಂತು ನೆಕ್ಸ್ಟ್ ಆಪ್ಷನ್, ಇದು ಲಾಸ್ಟ್ ವಿಂಡೋ ಇದು. ಸೊ ಕೆಳಗಡೆ ಬಂದುಬಿಟ್ಟು ನಿಮಗಲ್ಲಿ ಡಿಜಿಟಲ್ ಸಿಗ್ನೇಚರ್ ಶೋ ಆಗುತ್ತೆ, ಕಂಟಿನ್ಯೂ ಅಂತ ಕೊಡಿ ಫಸ್ಟ್ ವೆಬ್ಸೈಟ್ ಪರ್ಮಿಷನ್. ಆಮೇಲೆ ಸೈನ್ ಆ್ಯಂಡ್ ಎನ್ಕ್ರಿಪ್ಟ್ ಅಂತ ಕಾಣಿಸುತ್ತೆ, ಅದನ್ನು ಕ್ಲಿಕ್ ಮಾಡಿ ನಿಮ್ಮದು ಯಾವುದು ಸರ್ಟಿಫಿಕೇಟ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ಇದು ಮಾಡಿದ ನಂತರ ನಿಮಗೆ ಎನ್ಕ್ರಿಪ್ಷನ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಸೊ ನಾವೇನು ಮಾಡಿದ್ವಿ, ಪಾಸ್ವರ್ಡ್ ಹಾಕಿಲ್ಲ ನಾನು. ಸೊ ನಂದು ಡೈರೆಕ್ಟಾಗಿ ಲಾಗಿನ್ ಆಗಿ ಎನ್ಕ್ರಿಪ್ಷನ್ ಆಗುತ್ತೆ. ಸೊ ನಾನು ಡೈರೆಕ್ಟ್ ಸಬ್ಮಿಟ್ ಮಾಡಿದ್ದೀನಿ ಇವಾಗ.
ಕೆಲವೊಬ್ರದ್ದು ಪಾಸ್ವರ್ಡ್ ಹಾಕಿರ್ತಾರೆ, ಅವ್ರು ಏನು ಮಾಡ್ತಾರೆ ಪಾಸ್ವರ್ಡ್ ಕೊಡಬೇಕಾಗತ್ತೆ. ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ಆಮೇಲೆ ಎನ್ಕ್ರಿಪ್ಷನ್ ಆಗುತ್ತೆ. ನಾವೇನು ಮಾಡ್ತೀವಿ, ತುಂಬ ಇರೋದರಿಂದ ಅದು ಯಾಕೆ ಪಾಸ್ವರ್ಡ್ ಅಂತ ನಾವೇ ಡೈರೆಕ್ಟ್ ಡಿಜಿಟಲ್ ಸಿಗ್ನೇಚರ್ದು ಪಾಸ್ವರ್ಡ್ ತೆಗೆದುಬಿಟ್ಟು ಡೈರೆಕ್ಟಾಗಿ ಸಬ್ಮಿಟ್ ಕೊಡ್ತೀವಿ ನಾವು. ಇವಾಗ ಬಿಟ್ ಸಬ್ಮಿಟ್ ಆಗಿದೆ. ಸೊ ಇದೇ ನನಗೆ ಬೇಕಾದರೆ ಕ್ಯಾನ್ಸಲ್ ಕೂಡ ಮಾಡ್ಬೋದು. ರೆಡ್ ಆಪ್ಷನ್ ಕಾಣ್ತಾ ಇದ್ದಾರೆ ಆ್ಯಕ್ಷನ್ ಕೆಳಗಡೆ, ಅದನ್ನೇ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಇದಿಷ್ಟು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು.